ಇವಾಗ್ಲೂ ಅದು ಒಂದಿದೆ, ಲೈಕ್ ಸಮಾಧಿ ಇಲ್ಲಿದೆ, ಸ್ಮಾರಕ ಅಲ್ಲಿದೆ ಅಂತ. ಅದು ಕೋರ್ಟ್ ಅಲ್ಲಿದೆ, ನ್ಯಾಯಾಲಯದಲ್ಲಿ. ಅವರು 2004 ಅವ್ರ ಕೇಸ್ ಹಾಕಿ, ಅವ್ರಿಗೆ ಭಯ ಏನು ಅಂತಂದ್ರೆ ವಜಾ ಮಾಡ್ಬಿಟ್ರೆ ರಾತ್ರೋ ರಾತ್ರಿ ತಮ್ಮಂದ್ರು ಮಾರ್ಬಿಟ್ರೆ ಜಾಗ. ಅವು ನಿಯಮಗಳ ಪ್ರಕಾರ 10 ಎಕರೆ ಜಾಗ ಅವ್ರಿಗೆ ಸೇರದೇ ಇಲ್ಲ. ಅವ್ರು ಒಂದು ನ್ಯಾಯ ಪೈಸಾನು ಅಲ್ಲಿ ಅಭಿವೃದ್ಧಿಗೊಳಿಸಲಿಲ್ಲ ಸ್ಟೂಡೆಂಟ್. ಅದ್ರ ಮೇಲೆ ಇಡೀ 10 ಎಕರೆನು ಅದನ್ನ ವಶಪಡಿಸ್ಕೋಬಹುದಾಗಿತ್ತು ಸರ್ಕಾರ. ನೆಕ್ಸ್ಟ್ ಡೇ ನೋಡಿದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ವರ್ಗಾವಣೆ ಆಗೋಯ್ತು. ತುಂಬಾ ಜನ ಅಲ್ಲಿ ಕುತಂತ್ರ ಮಾಡಿದ್ ನೋಡ್ಬಿಟ್ಟಿದೀವಿ. ಒಂದು ನ್ಯಾಯ ಪೈಸಾನು ನಮ್ಮ ಜೋಬಿಗೆ ಯಾವತ್ತೂ ಬಂದಿಲ್ಲ, ಬರೋದು ಇಲ್ಲ. ಟೋಟಲ್ 5 ಎಕರೆಯಲ್ಲಿ 3 ಎಕರೆಯಲ್ಲಿ ಆಲ್ರೆಡಿ ಆಗಿದೆ. ಇನ್ನು ಏನೇನು ಪ್ಲಾನ್ಸ್ ಇದೆ ಸರ್, ಏನು ಮಾಡಬೇಕು ಅಂತ? ನಾವು ಪ್ರಯತ್ನ ಪಡ್ತಾ ಇದ್ವಿ. ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಏನು ಪುಣೆಯಲ್ಲಿದೆ, ಅದರ ಶಾಖೆ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಶಾಖೆ ಆದರೆ ನಮ್ಮ ಕರ್ನಾಟಕದಿಂದ ಇಡೀ ದಕ್ಷಿಣ ಭಾರತಕ್ಕೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ. ಅದು ಅಪ್ಪರ ಹೆಸರಲ್ಲಿ ಆಗಬೇಕು. ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಆಗಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ನೂ ಒಂದಿಷ್ಟು ಕೆಲಸ ಬಾಕಿ ಇದೆ ಅಲ್ಲಿ, ಸ್ಮಾರಕದಲ್ಲಿ ಕೆಲಸ ಬಾಕಿ ಇದೆ. ಬಹುಶಃ ಇನ್ನು 3-4 ತಿಂಗಳಲ್ಲಿ ಅದು ಆಗತ್ತೆ. ಅದಾದಮೇಲೆ ಇದು ಇನ್ನೂ ಮುಂದಿನ ಹೆಜ್ಜೆ, ಅದನ್ನು ನಾವು ಅಂದರೆ ಪ್ರಯತ್ನ ಪಡ್ತೀವಿ ಇದಕ್ಕೋಸ್ಕರ, ಈ ಸಂಸ್ಥೆಗೋಸ್ಕರ. ಇದಾದರೆ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಜಂಟಿ ಯೋಜನೆ ಆಗುತ್ತೆ. ರಾಜ್ಯ ಸರ್ಕಾರದ ಜಾಗ, ಕೇಂದ್ರ ಸರ್ಕಾರ ಕಟ್ಟಡ ಎಲ್ಲ ಕಟ್ಟೋದು, ಶೈಕ್ಷಣಿಕ ಸಂಸ್ಥೆ ಅದೆಲ್ಲ ಕೇಂದ್ರ ಸರ್ಕಾರದಿರುತ್ತೆ. ಅದಕ್ಕೋಸ್ಕರ ದೊಡ್ಡ ಪ್ರಯತ್ನ ಅದು ಮಾಡ್ತೀವಿ. ಓಕೆ ಸರ್, ಈ ಸಮಾಧಿ ವಿಚಾರದಲ್ಲೂ ಸಾಕಷ್ಟು ಗೊಂದಲಗಳಾಯಿತು. ಅಂದರೆ ಇವಾಗಲೂ ಅದು ಒಂದಿದೆ, ಲೈಕ್ ಸಮಾಧಿ ಇಲ್ಲಿದೆ, ಸ್ಮಾರಕ ಅಲ್ಲಿದೆ ಅಂತ. ಇಲ್ಲೇ ಆಗ್ಬೇಕಿದ್ದ ಕೆಲಸ ಅದು, ಬಟ್ ಅದು ಕಾರಣಾಂತರಗಳಿಂದ ಆಗಿಲ್ಲ. ನೀವು ಅಲ್ಲಿ ಅದಾದಾಗ, ಸಮಾಧಿ ಆದಾಗ ಸಾಕಷ್ಟು ಅಲ್ಲಿ ಕೆಲಸಗಳನ್ನ ಮಾಡಿದ್ರೆ, ಸಾಮಾಜಿಕವಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರೆ, ಆದರೆ ಅಲ್ಲಾಗಲಿಲ್ಲ. ಏನು ರೀಸನ್ ಸರ್ ಅಲ್ಲಿ ಅಲ್ಲಾಗದೇ ಇರೋದಕ್ಕೆ ರೀಸನ್, ಮೇನ್ ರೀಸನ್? ಅದು ಕೋರ್ಟ್ ಅಲ್ಲಿದೆ, ನ್ಯಾಯಾಲಯದಲ್ಲಿ. ಅವರು 2004 ಅವ್ರ ಕೇಸ್ ಹಾಕಿ, ಆ ಥರ ಎಲ್ಲ ಇದೆ. ಅವ್ರ ಮಾಲಣ್ಣ ಅವ್ರ ಕುಟುಂಬದವರೇ ಹಾಕಿದ್ರು ಅದನ್ನು ಕೇಸ್. ಇದು ನಮ್ಮದು ಆಗಿದ್ದು 2009 December 30 ಸಂಸ್ಕಾರ ನಡೀತಲ್ಲಿ. ನಮಗೆ ಗೊತ್ತಿಲ್ಲ, ಅವತ್ತಿನ ದಿವಸ ನಾವು ನಮ್ಮ ಮನಸ್ಥಿತಿನಲ್ಲೇ ಇರಲಿಲ್ಲ. ಅವ್ರು ಎಲ್ಲಿ ಹೇಳಿದ್ರು ಹೋಗಿ ನಮ್ಮದು ಅಲ್ಲಿ ಸಂಸ್ಕಾರ ನಡೆದೋಯ್ತು. ಆದರೆ ಅದಾದ ಮೇಲೆ ನಮಗೆ ಗೊತ್ತಾಯಿತು, ಇಲ್ಲಿ ಇದು ಕೋರ್ಟಲ್ಲಿರೋ ಜಾಗ, ಇದು ಕೇಸ್ ನಡೀತಾ ಇದೆ. ಸರಿ, ಇದು 2 ಎಕರೆ ಅಂತ ಜಾಗ ಸರ್ಕಾರ ಇದಕ್ಕೆ ಬಿಟ್ಕೊತಿತ್ತು ಸ್ಮಾರಕಕ್ಕೋಸ್ಕರ. ಈ 2 ಅವರು ಒಟ್ಟು 10 ಎಕರೆ ಜಾಗದ ಮೇಲೆ ಅವ್ರು ಕೇಸ್ ಹಾಕಿದ್ರು. ಅವರು ಅಕ್ಕ ಆಮೇಲೆ ತಮ್ಮನ ಮಧ್ಯೆ ಅವರು ಕೇಸ್ ನಡೀತಾ ಇತ್ತು. ಗೀತಾ ಬಾಲಿ ಮತ್ತು ಗಣೇಶ್ ಅಂತಿದ್ದಾರೆ, ಆಮೇಲೆ ಒಬ್ಬರು ಇನ್ನೊಬ್ಬರು ಶ್ರೀನಿವಾಸ್ ಅಂತಿದ್ದಾರೆ, ಅವ್ರ ಮೇಲೆ ಅದು ಕೇಸ್ ನಡೀತಾ ಇತ್ತು. ಸೊ ನಾವು ಕೇಳ್ಕೊಂಡ್ವಿ, ಈ 2 ಎಕರೆನ ನೀವು ಸೆಪ್ರೇಟಾಗಿ ಬಿಟ್ಕೊಡಿ, ಮಿಕ್ಕಿದ್ದು ನಿಮ್ಮ ಜಾಗದ್ದೇನಿದೆ ಅದನ್ನು ನೀವು ಫೈಟ್ ಮಾಡ್ಕೊಂಡು ಈ 2 ಎಕರೆ ಸೆಪ್ರೇಟಾಗಿ ಬಿಟ್ಕೊಡಿ, ನಮ್ಮ ಸ್ಮಾರಕ ಆಗುತ್ತೆ. 2 ಎಕರೆಗೇನೆ ಸರ್ಕಾರ 2 ಕೋಟಿ ಬಂದು. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861600600 ಜೂರು ಮಾಡಿದೆ, ಅದು ನೀವು ತಗೊಳ್ಳಿ, ಆದರೆ ಇದನ್ನು ಬಿಟ್ಕೊಟ್ಬಿಡಿ ಅಂತ. ಆದರೆ ಸರ್ಕಾರ ಅದು ನ್ಯಾಯಾಲಯ ಒಪ್ಪಲಿಲ್ಲ. ನ್ಯಾಯಾಲಯ ಏನಂತಂದ್ರೆ, ಒಂದು ಪೂರ್ತಿ ಅದನ್ನು ಅರ್ಜಿ ವಜಾ ಮಾಡಬೇಕು. ಓಕೆ, ವಜಾ ಮಾಡಿದ್ರೇ ಈ ಥರದ್ದು 2 ಎಕರೆ ಸೆಪ್ರೇಟ್ ಅದೆಲ್ಲ ಮಾಡೋಕ್ಕಾಗೋದು. ಇಲ್ಲಾಂತಂದ್ರೆ ಒಂದು ಕೇಸ್ ನಡೀತಿರ್ಬೇಕಾದ್ರೆ ಈ ಥರ 2 ಎಕರೆ ಸೆಪ್ರೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳೋದು, ನಿಯಮದಲ್ಲಿ ಅಲ್ಲಿ ಕೂರಲ್ಲ ಅಂತ ಹೇಳೋದು. ಅವ್ರಿಗೆ ಭಯ ಏನು ಅಂತಂದ್ರೆ ವಜಾ ಮಾಡಿಬಿಟ್ರೆ ರಾತ್ರೋ ರಾತ್ರಿ ತಮ್ಮಂದ್ರು ಮಾರ್ಬಿಟ್ರೆ ಜಾಗ ಅಂತ ಅವರು ಅದನ್ನು ಅರ್ಜಿ ವಜಾ ಮಾಡಲೇ ಇಲ್ಲ. ಅದು ಹಾಗೇ ನಡೀತಾನೆ ಇತ್ತು, ನಡೀತಾನೆ ಇತ್ತು. 6.5 ವರ್ಷ ಪ್ರಯತ್ನ ಪಟ್ಟಿ, ಎಲ್ಲ ಥರದ್ರಲ್ಲೂ ಪ್ರಯತ್ನ ಪಟ್ಟಿ. ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿ ಹೇಳಿದ್ರು ಅವು ನಿಯಮಗಳ ಪ್ರಕಾರ ಆ 10 ಎಕರೆ ಜಾಗ ಅವ್ರಿಗೆ ಸೇರೋದೇ ಇಲ್ಲ. ಯಾಕಂತಂದರೆ ಅವರು ಅದು 20 ಎಕರೆ ಜಾಗ ಇತ್ತು ಒಟ್ಟು, ಸರ್ಕಾರ ಮಂಜೂರು ಮಾಡಿದ್ದು ಬಾಲಣ್ಣ ಅವ್ರಿಗೆ ಇದಕ್ಕೋಸ್ಕರ, ಸ್ಟುಡಿಯೋಗೋಸ್ಕರ. 10 ಎಕರೆ ಅದರಲ್ಲಿ ಅವರು ಅದನ್ನು ಮಾರಿದ್ರು ಜಾಗ. ಮಾರಿ ಆ ದುಡ್ಡಲ್ಲಿ ನಾವು ಇದನ್ನು ಅಭಿವೃದ್ಧಿಗೊಳಿಸ್ತೀವಿ ಅಂತ ಹೇಳಿದ್ರು ಸ್ಟುಡಿಯೋನ. ಅದರಲ್ಲಿ ಅದಕ್ಕೆ ಸರ್ಕಾರ ಒಂದು ಇದು ನಿಯಮ ಹಾಕ್ತು, ಒಂದು ವೇಳೆ ಆ ದುಡ್ಡು ನೀವು ಖರ್ಚು ಮಾಡಿಲ್ಲ ಅಂತ ನಮ್ಮ ಗಮನಕ್ಕೆ ಬಂದರೆ ಈ ಸ್ಟುಡಿಯೋ ಅಭಿವೃದ್ಧಿಗೋಸ್ಕರ, ಆಗ ನಾವು ಅದನ್ನು ವಶಪಡಿಸ್ಕೋಬಹುದು ಜಾಗ ಅಂತ ಅದರಲ್ಲಿ ಇದೆ. ಓಕೆ, ಅವರು ಒಂದು ನ್ಯಾಯ ಪೈಸಾನು ಅಲ್ಲಿ ಅಭಿವೃದ್ಧಿಗೊಳಿಸಲಿಲ್ಲ ಸ್ಟುಡಿಯೋನ. ಅದ್ರ ಮೇಲೆ ಇಡೀ 10 ಎಕರೆನು ಅದನ್ನು ವಶಪಡಿಸ್ಕೋಬಹುದಾಗಿತ್ತು ಸರ್ಕಾರ. ಸರ್ಕಾರ ಒಂದು ಮನಸ್ಸು ಮಾಡಲಿಲ್ಲ,
ಯಾಕಂದರೆ ಬಾಲಣ್ಣ ಅವ್ರ ಮೇಲೆ ಇರೋ ಒಂದು ಗೌರವದಕ್ಕೋಸ್ಕರ ಅವರು ಅದನ್ನು ಮಾಡಲಿಲ್ಲ. ಒಬ್ಬರು ಪ್ರಿನ್ಸಿಪಲ್ ಸೆಕ್ರೆಟರಿ ಒಪ್ಕೊಂಡ್ರು, ನಾವು ಸರ್ ಇದನ್ನು ವಶ ಪಡಿಸ್ಕೊತಾ ಇದ್ದೀವಿ, ನಾವು ಇದು ಪೂರ್ತಿ ಸ್ಮಾರಕಕ್ಕೋಸ್ಕರನೇ ಕೊಡ್ತೀವಿ, ನೀವು ಏನು ಫಿಲ್ಮ್ ಇನ್ಸ್ಟಿಟ್ಯೂಟ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ನಾವು ಅದನ್ನು ಮಾಡೋಣ ಅಂತ. ಇದೆಲ್ಲವೂ ಸರ್ಕಾರದ್ದೇ ಯೋಜನೆ, ಇದರಲ್ಲಿ ನಮ್ಮ ವೈಯಕ್ತಿಕ ಯಾವುದೂ ಇಲ್ಲ, ಎಲ್ಲ ಸರ್ಕಾರದ್ದೇ ಯೋಜನೆ. ಇದು ಈ ಸ್ಮಾರಕ ಆಗಿದ್ದೇ ಸರ್ಕಾರದ ಯೋಜನೆ. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿರ್ತಾರೆ. ನಾನು ಅಮ್ಮ ನಾನು ಇಬ್ಬರು ಟ್ರಸ್ಟೀಸ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಒಂದು ನ್ಯಾಯಪ್ರಸನು ನಮ್ಮ ಜೋಬಿಗೆ ಯಾವತ್ತೂ ಬಂದಿಲ್ಲ, ಬರೋದೂ ಇಲ್ಲ. ಇಲ್ಲಿ ಇನ್ಸ್ಟಿಟ್ಯೂಟ್ ಮಾಡೋಣ, ಸ್ಮಾರಕನೂ ಮಾಡೋಣ ಅಂತ ಸರ್ಕಾರ ಹೇಳಿತು. ನೆಕ್ಸ್ಟ್ ಡೇ ನೋಡಿದ್ರೆ ಆ ಪ್ರಿನ್ಸಿಪಲ್ ಸೆಕ್ರೆಟರಿ ವರ್ಗಾವಣೆ ಆಗೋಯ್ತು. ಅಲ್ಲಿ ತುಂಬಾ ನಾವು ನೋಡ್ಬಿಟ್ಟಿದ್ದೀವಿ, ಅಲ್ಲಿ ತುಂಬಾ ಜನ ಅಲ್ಲಿ ಕುತಂತ್ರ ಮಾಡಿದ್ ನೋಡ್ಬಿಟ್ಟಿದ್ದೀವಿ. ಏನ್ ತಿಪ್ಪರ್ಲಾಗ ಹಾಕೋರು ಒಂದು ಹೆಜ್ಜೆನು ಮುಂದೆ ಹೋಗ್ತಿರ್ಲಿಲ್ಲ. ನಾನು 6.5 ವರ್ಷ ಆಯ್ತು. ಒಂದ್ಸಲ ಅಭಿಮಾನಿಗಳನ್ನು ಕರೆಸ್ತೆ ನಾನು ಮನೆಗೆ, ಅವರೆಲ್ಲ ತುಂಬಾ ಆಸೆ ಪಡ್ತಾ ಇದ್ರು, ಸಹಜನೇ ಇಲ್ಲೇ ಆಗ್ಬೇಕು ಅಂತ. ಒಂದಿಷ್ಟು ಮಾತುಗಳು ಶುರು ಆಯ್ತು, ನಾವು ಮೈಸೂರಿಗೆ ಹೋಗ್ತೀವಿ ಅಂತ. ಅಭಿಮಾನಿಗಳಿಗೆ ನಾನು ಕರೆಸ್ದೆ, ಮನೆಗೇನೆ ಕರೆಸ್ದೆ. ನಾನು ಸುಮಾರು ಜನ ಬಂದರು, ನಾನು ಹೇಳಿದೆ ನೀವು ಪ್ರಯತ್ನ ಪಡಿ, ಒಂದು ಹೆಜ್ಜೆ ಆದರೂ ನಾವು ಮುಂದೆ, ಒಂದು ಅರ್ಧ ಹೆಜ್ಜೆ ಆದರೂ ಮುಂದೆ ಹೋಗ್ತಾ ಇದೀವಿ ಅಂತ ನಮಗನ್ಸಿದ್ರೆ ನಾವು ತಿರ್ಗಾ ಇಲ್ಲೇ ಇದ್ದು ಪ್ರಯತ್ನ ಪಡೋಣ. ಆದರೆ ಇಲ್ಲ ಅಂತಂದರೆ ಇದು ನಿರಂತರ ಫೈಟ್ ಮಾಡ್ತಾನೆ ಇರಬೇಕಾಗುತ್ತೆ, ಎಲ್ಲೂ ಆಗೋದೇ ಇಲ್ಲ. ಆಮೇಲೆ ಸರ್ಕಾರ ಇವಾಗ ಹೇಳ್ತಾ ಇದೆ ಸ್ಮಾರಕ ಕಟ್ಟಿ ಅಂತ, ಅದಕ್ಕೆ ಒಂದು ಮಂಜೂರು ಮಾಡಿದೆ. ನೀವು ಇದು ಹೋಗ್ತಾನೆ ಇದ್ರೆ, ವರ್ಷಗಳು ಆಗ್ತಾನೆ ಇದ್ರೆ ಅದ್ರ ಸ್ಮಾರಕದ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ, ಖರ್ಚು ವೆಚ್ಚನೂ ಜಾಸ್ತಿ ಆಗ್ತಾ. ಆವಾಗ ಆ ಸರ್ಕಾರದ ಮೂಡ್ ಹೇಗಿರುತ್ತೆ ನಮಗೆ ಗೊತ್ತಿಲ್ಲ. ನಾವು ಎಷ್ಟು ಅಂತ ಕಾಯೋಣ, ನೀವು ಪ್ರಯತ್ನ ಪಡಿ. ಅವರು ಪ್ರಯತ್ನನೂ ಪಟ್ಟರು, ಆದರೂ ಏನೂ ಆಗಲಿಲ್ಲ, ಅವ್ರ ಕೈಲೂ ಏನೂ ಆಗಲಿಲ್ಲ. ಇದು ಎಷ್ಟೋ ಅಭಿಮಾನಿಗಳಿಗೆ ಗೊತ್ತೂ ಆಗಲಿಲ್ಲ. ನಾನು ಅಭಿಮಾನಿಗಳನ್ನು ಇಲ್ಲಿ ಎಷ್ಟು ಜನ ಬಂದಿರ್ತಾರೆ, ಒಂದು 200 ಜನ ಬಂದಿರ್ತಾರೆ, 200 ಜನ ಮೊಬೈಲು ಅದು ಇದು, 6 ಕೋಟಿ ಜನಕ್ಕೆ ಅದು ಹೋಗೋದೇ ಇಲ್ಲ, ಅದು ತಲುಪೋದೇ ಇಲ್ಲ ಎಷ್ಟೋ ಜನಕ್ಕೆ. ಅದಾದಮೇಲೆ ಇಲ್ಲೂ ಒಂದಿಷ್ಟು ಜಾಗಗಳು ಹುಡುಕಿದ್ವಿ, ಇಲ್ಲ ಆಗೋದೇ ಇಲ್ಲ ಅಂತ ಗೊತ್ತಾಯಿತು. ಇಲ್ಲಿ ಒಂದಿಷ್ಟು ಜಾಗಗಳು, ಅಲ್ಲೂ ಒಂದಿಷ್ಟು ವರ್ಷಗಳು ಹೋದವು, ನಂತರ ಮೈಸೂರಿಗೆ ಹೋದವು, ಅಲ್ಲೂ ಸಮಸ್ಯೆಗಳು ಇದೆ. ಅದು ಕೊನೆಗೆ ಅಲ್ಲಿ ಆಯಿತು. ಆದರೆ ಏನಾಯಿತು ಈ ಇದರ ಮಧ್ಯ ಏನಾಯ್ತು ಅಂತಂದರೆ, ಅಭಿಮಾನಿಗಳಿಗೆ ಎಲ್ಲೋ ಒಂದು ಕಡೆ ನಾವು ನಮ್ಮನ್ನು ನಾವು ಅಂದರೆ ನಮ್ಮನ್ನು ಎಷ್ಟೋ ಕೆಲವರು ವಿಲನ್ನಾಗಿ ತೋರಿಸ್ಬಿಟ್ರು ಅಭಿಮಾನಿಗಳ ಮುಂದೆ. ನಾವು ಅಲ್ಲಿ ಹೋಗ್ಬಿಟ್ಟಿದ್ದೀವಿ, ನಾವೇ ಆಸೆ ಪಟ್ಕೊಂಡು ಅಲ್ಲಿ ಹೋಗಿದ್ದೀವಿ, ಇಲ್ಲಿ ಆಗ್ತಿರು, ಇಲ್ಲೇ ಆಗಬೇಕಾಗಿತ್ತು, ಇವ್ರು ಹೋಗ್ಬಿಟ್ಟಿದ್ದಾರೆ ಅಂತ. ನಮಗೆ ಅದು ಕೂಡ ಮಾನ್ಯ ಮುಖ್ಯಮಂತ್ರಿಗಳೇ ನಮಗೆ ಸೂಚಿಸಿದ್ರು, ನೀವು ಇಲ್ಲಿ ಆಗ್ತಾ ಇಲ್ಲ, ನೀವು ಬೇರೆ ಕಡೆ ಜಾಗ ನೋಡಿ ಅಂತ. ಬೇರೆ ಕಡೆ ಒಂದಿಷ್ಟು ಪ್ರಯತ್ನಗಳು ಆದಮೇಲೆ ಆಮೇಲೆ ನಾವು ಮೈಸೂರು ಅಂತ ನಾವು ಹೇಳಿದ್ವಿ. ಇದೆಷ್ಟೋ ಜನಕ್ಕೆ ಅದು ತಲುಪೋದೇ ಇಲ್ಲ, ತಲುಪೇ ಇಲ್ಲ. ಹಾಗಾಗಿ ಕೆಲವರಿಗೆ ಅದು ಇವತ್ತು ಅದು ಒಂದು ಮನಸ್ತಾಪ ಇದ್ದೇ ಇದೆ, ಇಲ್ಲೇ ಆಗಬೇಕಿತ್ತು ಅಂತ. ಆದರೆ ಅಲ್ಲಿ ಮೈಸೂರಲ್ಲಿ ಆಗಬೇಕು ಅಂತಂದಾಗ ನಮ್ಮ ಹತ್ರ ಅಪ್ಪವ್ರದ್ದು ವಿಭೂತಿಯನ್ನು ನಾವು ಒಂದು ಕಲಶದಲ್ಲಿ ಇಟ್ಟಿದ್ವಿ. ಅದೇನೋ ಅಮ್ಮನಿಗೂ ಅದು ತುಂಬ ಇನ್ಸ್ಟಿಂಕ್ಟ್, ಅವರು ಅಂದ್ಕೊಂಡು ಹಂಗೆ ಇಟ್ಟಿದ್ರು ಅದನ್ನು. ಅದನ್ನು ನಾವು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದರ ಮೇಲೇ ಆ ಪುತ್ಥಳಿ ನಿಂತಿದೆ ಅಲ್ಲಿ. ಹಾಗಾಗಿ ಆಮೇಲೆ ಅಪ್ಪ ಆಸೆ ಪಟ್ಟಿದ್ದು ಮೈಸೂರೇ, ಅವರು ಹುಟ್ಟಿದ್ದು ಮೈಸೂರು, ಅವರು ಅಂದರೆ ಕೊನೆ ಉಸಿರು ಎಳೆದಿದ್ದು ಅವರು ಮೈಸೂರಲ್ಲೇ. ಹಾಗಾಗಿ ಬಹುಶಃ ಅವರ ಆಸೆ ಪ್ರಕಾರ ಅಲ್ಲೇ ಅದು ಆಯಿತು. ಸರ್, ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿರ್ತೀನ ಅದು ಒಂಥರ, ಈಗಲೂ ಯೋಚನೆ ಮಾಡಿದ್ರೆ, ಈಗಲೂ ನೆನ್ಪು ಮಾಡಿಕೊಂಡ್ರೆ ಭಾಳ ದುಃಖ ಆಗ್ಬಿಡುತ್ತೆ. ನಿಮಗೆ ಯಾವಾಗ ಗೊತ್ತಾಯಿತು ಆ ಮೂಮೆಂಟ್ ಹೆಂಗಿತ್ತು? ನಮಗದೇ ಬೆಳಗ್ಗೆ 1:30 ಅಷ್ಟೊತ್ತಿಗೆ, 3:30 ಅಷ್ಟೊತ್ತಿಗೆ ಗೊತ್ತಾಯಿತು ನಮಗೆ. ಕೀರ್ತಿ ಅವರು ಇದ್ರಲ್ಲಿ, ಅವರು ಫೋನ್ ಮಾಡಿ ಹೇಳಿದ್ರು. ಅವರು ಆಮೇಲೆ ಅಮ್ಮನ ಹತ್ರ ಮಾತಾಡಿದೆ ನಾನು. ನಂದೊಂದು ಶಸ್ತ್ರಚಿಕಿತ್ಸೆ ಆಗಿತ್ತು, ನಂದೊಂದು ಆಪ್ರೇಷನ್ ಆಗಿತ್ತು, ಆಗ ನಾನು ಇಲ್ಲೇ ಉಳ್ಕೊಂಡಿದ್ದೆ. ನಾನು ಅವರೆಲ್ಲ ಅಪ್ಪವ್ರು ಹುಷಾರಿಲ್ಲ ಅಂತ ಅವರೆಲ್ಲ ನೋಡೋಕೆ ಹೋಗಿದ್ರು, ಅವಾಗ ಹೇಳಿದ್ರು ಅದನ್ನು. ಆದರೆ ಅದು ಆ್ಯಕ್ಚುಲಿ ಜೀರ್ಣನೇ ಆಗಲಿಲ್ಲ ಅದು ಅವತ್ತು. ನಿಜ ಹೇಳಬೇಕು ಅಂತಂದರೆ ಜೀರ್ಣನೇ ಆಗಲಿಲ್ಲ, ಅದು ಗೊತ್ತೇ ಆಗಲಿಲ್ಲ ಅದು ನಮಗೆ. ಅದು ಹೋಗ್ತಾ ಹೋಗ್ತಾ ನೋಡಿದ್ರೂ ಕೂಡ ರಿಜಿಸ್ಟರೇ ಆಗಲಿಲ್ಲ, ಅದು ಸುಮಾರು ಕಷ್ಟ ಆಗೋಯ್ತು ಅದು. ಅದರಿಂದ ಅದು ತುಂಬ ಕಷ್ಟ ಆಯ್ತು ಅದು. ನಾನು ಹೇಳದ್ನಲ್ಲ ನಿಮಗೆ, ನನಗೂ ಸಾವು ನೋಡೋಕ್ಕಾಗಲ್ಲ, ನನಗೆ ಆಗೋದೇ ಇಲ್ಲ, ನನಗೆ ಅದು ಜೀರ್ಣಿಸ್ಕೊಳ್ಳೋದಕ್ಕೆ ಆಗಲ್ಲ ನನಗೆ. ಇಟ್ ಈಸ್ ವೆರಿ, ಹಿ ವಾಸ್ ವೆರಿ ಕ್ಲೋಸ್ ಟು ಮೀ, ಐ ವಾಸ್ ವೆರಿ ಕ್ಲೋಸ್ ಟು ಹಿಮ್. ಸೊ ಅದು
ಯಾಕೋ ಅದು ತುಂಬಾ ಕಷ್ಟ ಆಯ್ತು, ತುಂಬಾ ಕಷ್ಟ ಆಯ್ತು. ಓಕೆ,